ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಅದ್ಯಾಕೋ ಗೃಹಿಣಿಯರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಈ ಯೋಜನೆ ಜಾರಿಯಾದ ದಿನದಿಂದಲೂ ಒಂದಿಲ್ಲೊಂದು ಅಡೆತಡೆಗಳು ಉಂಟಾಗ್ತಾನೇ ಇವೆ. ಇದರ ಮಧ್ಯೆ ಈಗ ಮತ್ತೆ ಗೃಹಲಕ್ಷ್ಮಿ ಹಣ ಬರದೆ ಗೃಹಲಕ್ಷ್ಮಿಯರು ಬ್ಯಾಂಕಿಗೂ ಮನೆಗೂ ಪರದಾಡ್ತಿದ್ದಾರೆ. ಹಣ ಬಾರದೆ ಗೃಹಲಕ್ಷ್ಮಿಯರ ಪರದಾಟ. ನವರಾತ್ರಿಗಾದ್ರೂ ಸಿಗುತ್ತಾ 3 ತಿಂಗಳ ಹಣ? ಗೃಹಲಕ್ಷ್ಮಿ ಇದು ನಿತ್ಯ, ಇದು ಸತ್ಯ, ಇದು ಯಾವತ್ತು ಬಂದ ಆಗದಿಲ್ಲ. ಗೃಹಲಕ್ಷ್ಮಿ ಯೋಜನೆ ಯಾವ ಕಾರಣಕ್ಕೂ ನಿಲ್ಲುವುದಿಲ್ಲ. ಕಳೆದ ವಾರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ ಮಾತುಗಳಿವು. ಆದ್ರೆ 3 ತಿಂಗಳು ಕಳೀತಾ ಬಂದ್ರೂ ಇನ್ನೂ ಅಕೌಂಟ್ಗೆ ಹಣವೇ ಬಂದಿಲ್ಲ. ಹಣ ಬರದೆ ಗೃಹಲಕ್ಷ್ಮಿಯರು ಬ್ಯಾಂಕಿಗೂ ಮನೆಗೂ ಅಲೆದಾಡ್ತಿದ್ದಾರೆ. ಜುಲೈನ ಹಣ ಬಾರದೇ ಇದ್ದಾಗ ಆಗಸ್ಟ್ಗೆ ಬರುತ್ತೆ ಅಂತ ಗೃಹಲಕ್ಷ್ಮಿಯರು ಕಾಯುತ್ತಿದ್ರು. ಗೌರಿ ಹಬ್ಬ ಚೆನ್ನಾಗಿ ಆಚರಿಸಬಹುದು ಅಂತ ಕನಸು ಕಂಡಿದ್ರು. ಆದ್ರೆ ಆಗಸ್ಟ್ಗೂ ಬಂದಿಲ್ಲ, ಈಗ ಸೆಪ್ಟೆಂಬರ್ಗೂ ಹಣ ಬಂದಿಲ್ಲ. ಆದ್ರೆ ನವರಾತ್ರಿಗಾದ್ರೂ ಹಣ ಬರುತ್ತಾ ಅಂತ ಗೃಹಲಕ್ಷ್ಮಿಯರು ಕಾಯುತ್ತಿದ್ದಾರೆ. ಸುಮಾರು ದಿನಾನೇ ಆಯ್ತು ನಮಗ್ ಬಂದು, ಜೂನ್ ಎಲ್ಲ ಯಾವಾಗ್ಲೋ ಒಂದ್ಸತಿ ಹಾಕಿದಷ್ಟೇ, ನಾವು ನೋಡ್ಲೇ ಇಲ್ಲ, ಆಮೇಲೆ ಬಂದೇ ಇಲ್ಲ. ನಮ್ ದುಡ್ಡೇ ನಮಗ್ ಕೊಡ್ತಾ ಇದಾರೆ, ಅವ್ರು ಕೊಡದೇ ಇದ್ರು ಪರವಾಗಿಲ್ಲ. ಸದ್ಯ ಎಲ್ಲ ಕಮ್ಮಿ ಮಾಡಿದ್ರೆ ಸಾಕಾಗಿದೆ, ಎಲ್ಲ ಕೆಲವೊಂದೆಲ್ಲ ಬೆಲೆ ಆಗಿದೆಲ್ಲ, ಅದನ್ನ ಕಮ್ಮಿ ಮಾಡಿದ್ರೆ ಸಾಕಾಗಿದೆ. ಅಷ್ಟಕ್ಕೂ ಗೃಹಲಕ್ಷ್ಮಿ ಹಣ ಎಷ್ಟು ಕೋಟಿ ಬರಬೇಕಿದೆ ಅಂತ ನೋಡಿದ್ರೆ, ಜುಲೈ ಆಗಸ್ಟ್ ಮುಗಿದು ಸೆಪ್ಟೆಂಬರ್ ಅಂತ್ಯಗೊಂಡ್ರು ಹಣ ಮಾತ್ರ ಲಕ್ಷ್ಮಿಯರ ಖಾತೆ ಸೇರಿಲ್ಲ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಕ್ಕೆ ಹಣಕಾಸು ಇಲಾಖೆಯಿಂದ ಅನುದಾನ ಬಿಡುಗಡೆಯಾಗಿಲ್ಲ ಅಂತಿದ್ದಾರೆ. ಹಾಗೆ ನೋಡಿದ್ರೆ ಪ್ರತಿ ತಿಂಗಳು ಈ ಯೋಜನೆಗೆ 2,500 ಕೋಟಿ ರೂಪಾಯಿ ಹಣ ಬೇಕು. ಹೀಗಾಗಿ 3 ತಿಂಗಳ ಬಾಕಿ ಹಣ ಸೇರಿ ಒಟ್ಟು 7,500 ಕೋಟಿ ಬಿಡುಗಡೆಗೆ ಹಣಕಾಸು ಇಲಾಖೆಗೆ ಪತ್ರ ಬರೆಯಲಾಗಿದೆ. ಜೂನ್ನ ಗೃಹಲಕ್ಷ್ಮಿ ಹಣ ಕಳೆದ ತಿಂಗಳು ಬಂದಿತ್ತು. ದಸರಾಗಾದ್ರೂ ಉಳಿದ ಕಂತಿನ ಹಣ ಬರುತ್ತಾ ಅಂತ ರಾಜ್ಯದ ಮಹಿಳೆಯರು ಎದುರು ನೋಡ್ತಿದ್ದಾರೆ. ನೆಕ್ಸ್ಟ್ ಹೋಗೋದು ಅವ್ರಿಗೆ 6,000 ಹೋಗುತ್ತೆ, 3 ತಿಂಗಳದ್ದು ಹೋಗುತ್ತೆ. ಇದು ಸತ್ಯ, ಇದು ನಿತ್ಯ.